ಪ್ರಿಯ ವೀಕ್ಷಕರೇ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದುವುದಕ್ಕಿಂತ ಮುಂಚೆ ನಾವು ಇವತ್ತು ನೋಡಲಿರುವ ಕಾರ್ಯ ದೇವರು ನಮ್ಮಲ್ಲಿ ಕಾರ್ಯ ಮಾಡುವವ ದೇ ದೇವರಾಗಿದ್ದಾರೆ ಎಂಬುದಾಗಿ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾರೆ ಗಾಡ್ ಇಸ್ ವರ್ಕಿಂಗ್ ಇನ್ ಯುವರ್ ಲೈಫ್ ಅಂತ ನಾವು ನೋಡುತ್ತಾ ಇದ್ದೇವೆ ದೇವರು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಅವರು ಕಾರ್ಯ ಮಾಡಿ ಅವರೇ ಎಲ್ಲವನ್ನು ಹುಟ್ಟಿಸಿ ಪೂರೈಸುವ ದೇವರಾಗಿದ್ದಾರೆ ವಾಕ್ಯವನ್ನು ಓದಿಕೊಳ್ಳೋಣ ಫಿಲಿಪಿಯ ಫಿಲಿಪಿಯದವರು ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಫಿಲಿಪಿಯನ್ಸ್ ಚಾಪ್ಟರ್ ಟೂ ವರ್ಸ್ ತರ್ಟೀನ್ ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾರೆ ಎಂಬುದಾಗಿ ನೋಡಿ ದೇವರು ಇಲ್ಲಿ ಹೇಳುತ್ತಾ ಇದ್ದಾರೆ ನಮ್ಮೆಲ್ಲರ ಜೊತೆಗೆ ಮಾತನಾಡುತ್ತಾ ಇದ್ದಾರೆ ದೇವರು ತನ್ನ ಚಿತ್ತವನ್ನು ತನಗೆ ಮೆಚ್ಚುಗೆಯಾದ ಕಾರ್ಯ ತನ್ನ ಉದ್ದೇಶ ತನ್ನ ಉದ್ದೇಶ ಏನು ಎಲ್ಲರೂ ಆತನ ಹಾಗೆ ಜಯವುಳ್ಳವರಾಗಿ ಆತನ ಹಾಗೆ ಯಾವ ಒಂದು ಕಷ್ಟ ಇಲ್ಲದೆ ಆತನ ಹಾಗೆ ಜಯಿಸುವವರಾಗಿ ನಾವು ಈ ಲೋಕದಲ್ಲಿ ಬದುಕಬೇಕು ಎಂಬುದಾಗಿ ದೇವರ ಮಕ್ಕಳಾಗಿ ದೇವರನ್ನು ಒಂದು ರಿಫ್ಲೆಕ್ಟ್ ಮಾಡುವವರಾಗಿ ದೇವರ ಪ್ರೀತಿಯನ್ನು ತೋರಿಸುವವರಾಗಿ ಯೇಸುಸ್ವಾಮಿ ಯಾವ ರೀತಿ ಇದ್ದರೋ ಅದೇ ರೀತಿಯಾಗಿ ಆತನ ಮಕ್ಕಳು ಇರಬೇಕೆಂಬುದಾಗಿ ಅವರು ಇಷ್ಟಪಡುವ ದೇವರಾಗಿದ್ದಾರೆ ಅದೇ ಆತನ ಚಿತ್ತವಾಗಿದೆ ಯಾರು ನಾಶವಾಗಬಾರದು ಪಾಪದಿಂದಲೋ ಶಾಪದಿಂದಲೋ ಇನ್ನು ರೋಗದಿಂದಲೋ ಸೈತಾನನ ಎಲ್ಲ ಕುತಂತ್ರ ಮೋಸಗಾರಿಕೆ ವಂಚನೆಯಿಂದಲೋ ಆತನ ಮಕ್ಕಳು ಅದರಲ್ಲಿ ಬಿದ್ದು ಶೋಧನೆಗೆ ಒಳಗಾಗಿ ಹಾಳಾಗಿ ಹೋಗಬಾರದು ಅವರು ಜಯಿಸಬೇಕು ಅವರು ಜ್ಞಾನವುಳ್ಳವರಾಗಿರಬೇಕು ಅವರು ಏಸುವನ್ನು ತೋರಿಸುವವರಾಗಿರಬೇಕು ಪ್ರೀತಿಯನ್ನು ತೋರಿಸುವವರಾಗಿರಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ ಸೊ ಈ ಚಿತ್ತವನ್ನು ಪೂರೈಸುವುದಕ್ಕಾಗಿ ಈ ನಿಮ್ಮ ಮೂಲಕ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಮಾಡುವ ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಸಂಬಂಧಪಟ್ಟ ಒಂದೊಂದು ಸೇವೆ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಯಾವುದೇ ಇರಲಿ ಅದರಲ್ಲಿ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ಕಾರ್ಯ ಮಾಡುತ್ತಾ ಇದ್ದಾರೆ ಹಾಲೆಲುಯ್ಯ ನಮ್ಮ ಜೀವನದಲ್ಲಿ ಬರುವಂಥ ಒಂದೊಂದು ಸಂಗತಿಗಳು ನಡೆಯುವ ಒಂದೊಂದು ಪರಿಸ್ಥಿತಿಗಳು ನಡೆಯುವ ಘಟನೆಗಳನ್ನು ಕೂಡ ದೇವರು ಉಪಯೋಗ ಮಾಡಿ ಅದನ್ನು ಒಳ್ಳೆಯದಾಗಿ ಬದಲಿ ಮಾಡಿ ತನ್ನ ಚಿತ್ತವನ್ನು ಪೂರೈಸುವುದಕ್ಕೆ ದೇವರು ಒಳ್ಳೆಯವರಾಗಿರುತ್ತಾರೆ ಹಾಲೆಲುಯ್ಯ ಅದು ಮಾತ್ರವಲ್ಲದೆ ಇಲ್ಲಿ ನೋಡಿರಿ ಏಸು ಹೇಳುತ್ತಾ ಇದ್ದಾರೆ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವರಾಗಿದ್ದಾರೆ ಪೌಲನು ಪೂರ್ಣ ಒಂದು ಅನುಭವದಿಂದ ಹೇಳುತ್ತಾ ಇದ್ದಾನೆ ಇಲ್ಲಿ ದೇವರು ತನ್ನ ನಮ್ಮಲ್ಲಿ ಉದ್ದೇಶವನ್ನು ನಮ್ಮಲ್ಲಿ ಪ್ರಯತ್ನವನ್ನು ಅವರೇ ಉಂಟು ಮಾಡುತ್ತಾರೆ ಹಲಲುಯ ಹೀ ಗಿವ್ಸ್ ಯು ದ ಡಿಸೈರ್ ಹೀ ಗಿವ್ಸ್ ಯೂ ದ ಪವರ್ ಹಲಲುಯ ಹಲಲುಯ ಒಂದು ಆಸೆ ನಿಜವಾದ ಆಸೆ ದೇವರಿಗೋಸ್ಕರ ಇರ್ಬೋದು ಅಥವಾ ಏನೇ ದೇವರ ವಿಚಾರವಾಗಿರ್ಬೋದು ಒಂದು ಸೇವೆ ಮಾಡಬೇಕು ಅಥವಾ ಒಂದು ಕುಟುಂಬವನ್ನು ಕಟ್ಟಬೇಕು ದೇವರ ರಾಜ್ಯವನ್ನು ಕಟ್ಟಬೇಕು ಅಪ್ಪ ಒಂದು ಒಳ್ಳೆಯ ವ್ಯಕ್ತಿಯಾಗಿರಬೇಕು ಒಂದು ನೀತಿವಂತನಾಗಿರಬೇಕು ಎಂಬುದಾಗಿ ನಾವು ನಾವು ಆಸೆ ಪಡುವಾಗ ಉದ್ದೇಶಿಸುವಾಗ ಆ ಉದ್ದೇಶವನ್ನು ಕೊಡುವ ದೇವರ ಕೊಡುವುದು ದೇವರಾಗಿದ್ದಾರೆ ಮಾತ್ರವಲ್ಲದೆ ಅದನ್ನು ನೆರವೇರಿಸುವುದಕ್ಕೂ ಶಕ್ತಿ ಕೊಡುವ ದೇವರು ಸಾಮರ್ಥ್ಯ ಜ್ಞಾನ ಅಲ್ಲೂಯ್ಯ ಕೊಡುವ ದೇವರು ದೇವರಾಗಿದ್ದಾರೆ ಅಲ್ಲೆಲ್ಲುಯ್ಯ ಅದಕ್ಕೆ ಬೇಕಾದ ವಸ್ತುಗಳನ್ನು ಬೇಕಾದ ಎಲ್ಲ ಕಾರ್ಯಗಳನ್ನು ಕೃಪೆ ನಮಗೆ ಬೇಕಾದ ಸಹನೆ ತಾಳ್ಮೆ ಜ್ಞಾನ ಎಲ್ಲವನ್ನು ದೇವರೇ ನಮಗೆ ಕೊಡುವ ದೇವರು ಅಲಲ್ಲಿಯೇ ಇವತ್ತು ತಿಳಿದುಕೊಳ್ಳೋಣ ನಮ್ಮಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾರೆ ಆತನು ಸುಮ್ಮನೆ ಕುಳಿತುಕೊಂಡು ಸಮಯ ಕಳೆಯುತ್ತಾ ಇಲ್ಲ ನಮ್ಮ ಕಷ್ಟದ ಜೀವನವನ್ನು ನೋಡಿ ಆತನು ಹಿಗ್ಗುತ್ತಾ ಇಲ್ಲ ಅದಕ್ಕೆ ಬದಲಾಗಿ ನಮ್ಮ ಒಳಗಡೆ ಒಂದು ದಾಹ ಒಂದು ಆಸೆ ಅಥವಾ ಒಂದು ತೀರ್ಮಾನ ಮಾಡುವಂತಹ ಮನಸ್ಸು ಕೊಟ್ಟು ನಮ್ಮಲ್ಲಿ ಬದಲಾವಣೆಗಳನ್ನು ತಂದು ನಮ್ಮನ್ನು ಸಿದ್ಧಿಗೆ ತರುವ ದೇವರಾಗಿದ್ದಾರೆ ನಾವು ಕಣ್ಣುಗಳನ್ನು ಮುಚ್ಚಿ ಇವತ್ತು ದೇವರನ್ನು ನೋಡೋಣವ ಯಾವುದೇ ಕಷ್ಟ ಪ್ರಯತ್ನದಲ್ಲಿ ನೀವಿದ್ದರೂ ಕೂಡ ಪರವಾಗಿಲ್ಲ ಇವತ್ತು ನಾವು ದೇವರನ್ನು ನೋಡುವಾಗ ದೇವರು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತಾ ಇದ್ದಾರೆ ಅವರು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ಅವರು ನಿಮಗೆ ಆಸೆಯನ್ನು ಹುಟ್ಟಿಸುತ್ತಾ ಇದ್ದಾರೆ ಆತನ ಹಾಗೆ ಬದಲಾಗಬೇಕು ಆತನ ಹಾಗೆ ಮಾಡಬೇಕು ಆತನ ಹಾಗೆ ಜೀವಿಸಬೇಕು ಆತನ ಹಾಗೇನೆ ಕೆಟ್ಟದನ್ನು ಜಯಿಸಬೇಕು ಅಲ್ಲೆಲ್ಲೂಯ್ಯ ಒಳ್ಳೆಯದನ್ನು ಮಾಡಬೇಕು ಕೆಟ್ಟದಕ್ಕೆ ಜಾಗ ಕೊಡದೆ ಶೋಧನೆಗೆ ಒಳಗಾಗದಂತೆ ಈ ಪ್ರಪಂಚದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅವುಗಳನ್ನು ದೇವರ ಬಲದಿಂದ ಎದುರಿಸಿ ಹಲಲುವ ಜೈಸುವ ಓ ಕೃಪೆ ಮತ್ತೆ ಅಲೆಲುವ ಪವರ್ ಓ ಶಕ್ತಿಯನ್ನು ಸಾಮರ್ಥ್ಯವನ್ನು ದೇವರು ನಿಮಗೆ ಕೊಡುತ್ತಾ ಇದ್ದಾರೆ ಓ ದೇವ ಜನರೇ ದೇವರ ಸಹೋದರ ಸಹೋದರಿಯರೇ ಹೊಂದಿಕೊಳ್ಳ್ರಿ ಆ ಒಂದು ಆ ಒಂದು ಬಲವನ್ನು ಹೊಂದಿಕೊಳ್ಳ್ರಿ ಓ ದೇವರು ನಿಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದ್ದಾರೆ ಚಿಂತೆ ಮಾಡಬೇಡ್ರಿ ಓ ಹಲಿಯ ಭಯಪಡಬೇಡಿರಿ ಅಲ್ಲೇ ಲೂಯ್ಯ ನನ್ನ ಜೀವನದಲ್ಲಿ ಏನು ಸಂಭವಿಸುತ್ತಾ ಇದೆ ಎಂಬುದಾಗಿ ಆದರೆ ದೇವರನ್ನ ದೃಷ್ಟಿಸಿರಿ ದೇವರನ್ನ ನೆನಪು ಮಾಡಿಕೊಳ್ಳ್ರಿ ದೇವರಿಗೆ ಲಕ್ಷ್ಯ ಕೊಡ್ರಿ ದೇವರಿಗೆ ಸಮಯ ಕೊಡ್ರಿ ಅಪ್ಪ ಒಬ್ಬೊಬ್ಬರನ್ನ ನಾನು ಒಪ್ಪಿಸಿಕೊಡುತ್ತಾ ಇದ್ದೇನಪ್ಪ ಯಾರೆಲ್ಲ ಕಠಿಣವಾದ ಹಾದಿಯಲ್ಲಿ ಹೋಗುತ್ತಾ ಇದ್ದಾರೋ ಸ್ವಾಮಿ ಅವರ ಜೀವನದಲ್ಲಿ ಅದ್ಭುತ ಕಾರ್ಯಗಳು ನಡೀಲಿ ಅಪ್ಪ ಕಾರ್ಯಗಳನ್ನು ಅವರು ನೋಡಲಿ ಅವರ ಕಣ್ಣುಗಳು ತರೆಯಲ್ಪಡಲಿ ಅಪ್ಪ ಅವರ ಪರಿಸ್ಥಿತಿಯಲ್ಲಿ ನೀನು ಕಾರ್ಯ ಮಾಡುವುದನ್ನು ಬದಲಾವಣೆ ತರುವುದನ್ನ ನೀನು ಕೆಟ್ಟದನ್ನ ಒಳ್ಳೆಯದಾಗಿ ಮಾಡುವುದನ್ನು ಅವರ ಕಣ್ಣುಗಳನ್ನು ನೋಡಲಿ ರಾಜ ನೋಡಲಿ ರಾಜ ನೀನೇ ಕಾರಣ ಸ್ವಾಮಿ ಎಲ್ಲದಕ್ಕೂ ನೀನೇ ಕಾರಣ ರಾಜ ನಾ ಒಳ್ಳೆಯವರಾಗಿರಬೇಕೆಂಬ ಬಯಕೆಯನ್ನ ಕೊಡುವವರು ನೀವೇ ನಿಮ್ಮ ಹಾಗೆ ಆಗಬೇಕೆಂಬ ಬಯಕೆ ಕೊಡುವವರು ನೀವೇ ರಾಜ ಇವತ್ತು ಯಾವುದೇ ಕಷ್ಟದಲ್ಲಿ ಯಾರೇ ಇದ್ದರೂ ಕೂಡ ಎಲ್ಲ ಅವ್ರನ್ನ ಪಾರು ಮಾಡಿ ಅಪ್ಪ ನೀನು ಅವರಿಗೆ ಅದ್ಭುತ ಮಾಡು ರಾಜ ಅತಿಶಯ ಮಾಡು ರಾಜ ಅವರು ಸಂತೋಷ ಪಡುವಂತೆ ಮಾಡು ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಹಿಡಿದುಕೊಳ್ಳ್ರಿ ದೇವರು ನಿಮಗೆ ಕಲಿಸಿಕೊಡುತ್ತಾರೆ ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ ದೇವರು ನಿಮಗೆ ಆಸೆಯನ್ನು ಕೊಡುತ್ತಾರೆ ಬಯಕೆಯನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡುವುದಕ್ಕೆ ವಾಕ್ಯ ಓದುವುದಕ್ಕೆ ದೇವರ ಹಾಗೆ ಜೀವಿಸುವುದಕ್ಕೆ ಸೊ ಇವತ್ತು ಈ ವಾಕ್ಯವನ್ನು ನಂಬೋಣ ಹಿಡಿಯೋಣ ನಿರೀಕ್ಷೆಯಿಂದ ಏನೇ ಪರಿಸ್ಥಿತಿ ಇವತ್ತಿದ್ದರೂ ಕೂಡ ದೇವರದನ್ನು ಒಳ್ಳೆಯದಾಗಿ ನಿಮ್ಮ ಒಳ್ಳೆಯದಕ್ಕಾಗಿ ಬದಲಿ ಮಾಡುತ್ತಾರೆ ಹಾಗೆಲ್ಲೂಯ್ಯ ನಿಮ್ಮ ಜೀವನದಲ್ಲಿ ಈ ನಡೆಯುವ ಕಾರ್ಯಗಳೆಲ್ಲ ದೇವರ ಅನುಮತಿ ಇಲ್ಲದೆ ನಡೆಯುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ